हेलो व्यूअर्स, वेलकम टू माय चैनल लव फूड लव ट्रैवल। इवत नानू रेसिपी बंदु एनंद्रे साबुदाना खिचड़ी अंत। अंद्रे साबुदाना उप्पिट माड्ता इदीनि, सब्बक्की उप्पिट माड्ता इदीनि। अदक्के बेकागिरो इंग्रेडिएंट्स एनेनु अंत नोडिकोळ्ळोण। फस्ट बंदु नोडि, सब्बक्कीन नानु रात्रिने नीरल्लि हाकि नेनेसिट्टिद्दे। ಇದು ಮುಳುಗುವಷ್ಟು ನೀರು ಹಾಕಿದ್ರೆ ಸಾಕು, ಸಬ್ಬಕ್ಕಿ ಮುಳುಗುವಷ್ಟು ನೀರು ಹಾಕಿದ್ರೆ ಅಲ್ಲಿ ಇದರಲ್ಲಿರೋ ನೀರೆಲ್ಲ ಇಂಕೊಂಡು ಬಿಡುತ್ತೆ, ಇಂಕೊಂಡು ಈ ಥರ ಬಿಡಿ ಬಿಡಿಯಾಗಿ ಬರುತ್ತೆ ನೋಡಿ ಈ ಥರ। ಆಮೇಲೆ ಆಲೂಗಡ್ಡೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ, ಕ್ಯಾರೆಟು, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ನಿಂಬೆಹಣ್ಣು, ಮತ್ತು ಇಲ್ಲೊಂದು ಕಡಾಯಿ ಇಟ್ಟಿದ್ದೀನಿ, ಪೀನಟ್ಟು। ಇದನ್ನು ಪೌಡ್ರ್ ಮಾಡ್ಕೊಳ್ಬೇಕಾಗುತ್ತೆ, ಪೌಡರ್ ಮಾಡ್ಕೊಳ್ಬೇಕಾಗುತ್ತೆ। ಇವಾಗ ಇದನ್ನೇನು ಮಾಡೋದು ಅಂತ ಹೇಳ್ತೀನಿ ನೋಡಿ। ಇದು ರೋಸ್ಟೆಡ್ ಪೀನಟ್ ಪೌಡ್ರು, ಅಂದರೆ ಶೇಂಗಾ ಪೌಡ್ರ್ ಇದು, ಫ್ರೈ ಮಾಡಿರೋದು। ಇದನ್ನು ಇವಾಗ ಈ ಸಬ್ಬಕ್ಕಿ ಏನಿದೆಯಲ್ಲ ಅದ್ರ ಜೊತೆ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ। ಸಬ್ಬಕ್ಕಿನ ರಾತ್ರಿನೇ ನೆನೆಸಿದ್ದೀನಿ, ಅದು ಮುಳುಗೋವಷ್ಟು ಮಾತ್ರ ನೀರು ಹಾಕಿ ನಾನು ರಾತ್ರಿ ನೆನೆಸಿಟ್ಟಿದ್ದಾಗ ಬೆಳಗ್ಗೆ ನೀರೆಲ್ಲ ಹಿಂಕೊಂಡು ಈ ಥರ ಡ್ರೈ ಆಗಿರುತ್ತೆ। ಆವಾಗ ಈ ಥರ ಜರಡಿನಲ್ಲಿ ಹಾಕಿದರೆ ಎಕ್ಸ್ಟ್ರಾ ಇರೋ ನೀರೆಲ್ಲ ಎವ್ಯಾಪೊರೇಟ್ ಆಗಿ ಬಿಡಿ ಬಿಡಿಯಾಗಿರುತ್ತೆ ಸಬ್ಬಕ್ಕಿ ಎಲ್ಲನೂ। ಈ ಶೇಂಗಾ ಪೌಡ್ರನ್ನ, ಈ ಪೀನಟ್ ಪೌಡ್ರನ್ನ ರೋಸ್ಟ್ ಮಾಡಿರೋದು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ। ಇದು ಉಪವಾಸ ಇದ್ದಾಗಲೂ ಮಾಡ್ತಾರೆ, ಮತ್ತು ಬ್ರೇಕ್ಫಾಸ್ಟ್ ಯಾವಾಗಲೂ ಒಂದೇ ಥರ ಮಾಡಿ ಬೇಜಾರಾಗಿದ್ದರೆ ರವೆ ಉಪ್ಪಿಟ್ಟು ಅವಲಕ್ಕಿಗಿಂತ ಈ ಥರ ಸಬ್ಬಕ್ಕಿ ಉಪ್ಮಾ ತುಂಬ ಚೆನ್ನಾಗಿರುತ್ತೆ। ಮತ್ತು ಇದು ಬೆಳಗ್ಗೆ ತಿಂದುಬಿಟ್ರೆ ಇದು ಡೈಜೆಷನ್ ಸ್ವಲ್ಪ ಸ್ಲೋ ಆಗಿರುತ್ತೆ, ಅದಕ್ಕೇ ಇದನ್ನು ಉಪವಾಸ ಮಾಡಿದಾಗ ಜಾಸ್ತಿ ತಿನ್ನೋದು, ಅಂದರೆ ಅಷ್ಟೊಂದು ಬೇಗ ಹೊಟ್ಟೆ ಹಸಿವು ಆಗಲ್ಲ ನಮಗೆ, ಟೈಮ್ ತಗೊಳುತ್ತೆ ಡೈಜೆಸ್ಟ್ ಆಗೋದಕ್ಕೆ। ಒಂದು 3 ಗಂಟೆವರೆಗೂ ಆರಾಮಾಗಿ, 2 ಗಂಟೆವರೆಗೂ ಆರಾಮಾಗಿ ನೀವು ಇದು ತಿನ್ಕೊಂಡು ಬೆಳಗ್ಗೆ ತಿಂದರೆ ಮಧ್ಯಾಹ್ನ 2-3 ಗಂಟೆವರೆಗೂ ಆರಾಮಸೇ ಇರ್ಬೋದು। ಇವಾಗ ಕಡಾಯಿನಲ್ಲಿ ಜೀರಿಗೆ, ಸಾಸಿವೆ, ಶುಂಠಿ ಸ್ವಲ್ಪ ಹಾಕಿದ್ದೀನಿ, ಶುಂಠಿ ಡೈಜೆಷನ್ಗೆ ಒಳ್ಳೆಯದು ಮತ್ತು ಕಫಕ್ಕೂ ಒಳ್ಳೆಯದು। ಇದು ಕರಿಬೇವು ಹಾಕಿದ್ದೀನಿ ಈ ಟೈಮಲ್ಲಿ, ಈ ಕೋವಿಡ್ ಟೈಮಲ್ಲಿ ಆದಷ್ಟು ಶುಂಠಿ ಮೆಣಸು ಜಾಸ್ತಿ ಯೂಸ್ ಮಾಡಿ ಎಲ್ಲರೂ। ಡಾಕ್ಟ್ರ್ ಹತ್ರ ಹೋಗೋದು ಬೇಕಾಗಿಲ್ಲ, ಮೆಡಿಸಿನ್ ತೊಗೊಳ್ಳೋದು ಬೇಕಾಗಿಲ್ಲ ನೋಡಿ। ಕ್ಯಾರೆಟ್ ಹಾಕಿದ್ದೀನಿ, ಮೆಣಸಿನ್ಕಾಯಿ ಹಾಕಿದ್ದೀನಿ, ಕ್ಯಾರೆಟು ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಬೇಕು। ಇದಕ್ಕೆ ನೀವು ಬೇಕಂದರೆ ತುಪ್ಪನೂ ಅರ್ಧ ಸ್ವಲ್ಪ ತುಪ್ಪ ಹಾಕ್ಕೊಳ್ಬೋದು। ಈಗ ನಾನು ತೊಗೊಂಡಿರೋ ಕ್ವಾಂಟಿಟಿಗೆ, ಒಂದು ಬೌಲು ಸಬ್ಬಕ್ಕಿ ಕ್ವಾಂಟಿಟಿಗೆ ಎಷ್ಟು ಕ್ಯಾರೆಟು ಆಲೂಗಡ್ಡೆ ಬೇಕಾಗುತ್ತೋ ಅಷ್ಟು ಹಾಕ್ತಾ ಇದ್ದೀನಿ ನಾನು। ನೀವು ಜಾಸ್ತಿ ಜನ ಇದ್ದರೆ ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಆ್ಯಡ್ ಮಾಡ್ಕೋಬೋದು। ಹಸಿ ಬಟಾಣಿ ಕೂಡ ಇದರಲ್ಲಿ ಎಣ್ಣೆನಲ್ಲಿ ಹಾಕಿ ಫ್ರೈ ಮಾಡಿದ್ರೆ ಅದು ತುಂಬ ಟೇಸ್ಟಿಯಾಗಿರುತ್ತೆ। ಇದಕ್ಕೆ ಈರುಳ್ಳಿ ಏನೂ ಹಾಕಲ್ಲ, ಈರುಳ್ಳಿ ನಿಮಗೆ ಇಷ್ಟ ಇದ್ದರೆ ನೀವು ಹಾಕ್ಕೊಳ್ಬೋದು। ನಾನು ಯಾವಾಗಲೂ ಇದೇ ಥರನೇ ಮಾಡೋದು, ಯಾಕೆಂದರೆ ಏಕಾದಶಿ ಉಪವಾಸನಲ್ಲಿ ಈ ಥರನೇ ಮಾಡಿ ಅದು ಅಭ್ಯಾಸ ಇದೆ, ಸೊ ಹಾಗಾಗಿ ಹಾಗೆ ಮಾಡ್ತೀನಿ ನಾನು ಯಾವಾಗಲೂ। ನಿಮಗೆ ಈರುಳ್ಳಿ ಇಷ್ಟ ಇದ್ದರೆ ಹಾಕ್ಕೊಳ್ಬೋದು, ಟೊಮೊಟೊನೂ ಹಾಕ್ಕೊಳ್ಬೋದು। ಟೊಮೊಟೊ ಹಾಕಿದ್ರೆ ಇದು ಸಬ್ಬಕ್ಕಿ ಎಲ್ಲ ಸ್ಟಿಕ್ಕಿ ಸ್ಟಿಕ್ಕಿ ಆಗುತ್ತೆ, ಅಂದರೆ ಬಿಡಿಬಿಡಿ ಆಗಿರಲ್ಲ ನೋಡಿ। ಇದು ಸೇಂದಾ ನಮಕ್ ಅಂತ ಈ ಥರ ಇರುತ್ತೆ, ಸೇಂದಾ ನಮಕ್ಕು ಇದು ಉಪವಾಸ ಮಾಡಿದಾಗ ಇದನ್ನು ಯೂಸ್ ಮಾಡ್ತಾರೆ। ನೀವು ಮಾಮೂಲಿ ಸಾಲ್ಟನ್ನು ಅಯೋಡೈಸ್ಡ್ ಸಾಲ್ಟ್ ಕೂಡ ಹಾಕ್ಕೊಳ್ಬೋದು, ಪರವಾಗಿಲ್ಲ, ಇದನ್ನೇ ಹಾಕ್ಬೇಕಂತ ಏನು ರೂಲ್ಸ್ ಇಲ್ಲ। ನಮ್ಮ ಮನೇಲಿ ನಾನು ತಂದು ಇಟ್ಟಿದ್ದೆ ಅದಿದೆ, ಅದನ್ನು ಹಾಕ್ತಾ ಇದ್ದೀನಿ। ಆಲೂಗಡ್ಡೆ ನೋಡಿ ಬೇಯಿಸಿದ್ದೀನಿ, ಬೇಯಿಸಿ ಈ ಥರ ನಾನು ಕಟ್ ಮಾಡಿರೋದು, ಕೈಯಿಂದ ಹಾಗೆ ಕ್ರಷ್ ಮಾಡಿರೋದು, ಅದನ್ನು ಬಾಂಡ್ಲಿನಲ್ಲಿ ಹಾಕಿ ಈ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ। ಸೇಂದಾ ನಮಕ್ಕು ಅದು ಸೈಂದವ ಲವಣ ಉಪವಾಸ ಮಾಡಿದಾಗ, ಏಕಾದಶಿ ಆ ಥರ ಎಲ್ಲ ಮತ್ತು ಶಿವರಾತ್ರಿ ಉಪವಾಸ ಎಲ್ಲ ಮಾಡಿದಾಗ ಆ ಸಾಲ್ಟ್ನೇ ಯೂಸ್ ಮಾಡೋದು, ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡಲ್ಲ ಯಾವುದಕ್ಕೂ। ಆ ಥರನೇ ಮಾಡಿ ನನಗೆ ಅಭ್ಯಾಸ ಇರೋದ್ರಿಂದ ನಾನು ಇವಾಗಲೂ ಅದೇ ಥರನೇ ಮಾಡ್ತಾ ಇದ್ದೀನಿ। ನೀವು ಅಯೋಡೈಸ್ಡ್ ಸಾಲ್ಟ್ ಇದ್ದರೆ ಅದನ್ನೇ ಹಾಕ್ಕೊಳ್ಬೋದು, ಇದು ತುಂಬ ಟೇಸ್ಟಿಯಾಗಿರುತ್ತೆ। ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇದನ್ನು ಮಾಡಿ ನೋಡಿ, ಇದ್ರ ಜೊತೆಗೆ ಮೊಸರು ಚೆನ್ನಾಗಿ ಕಾಂಬಿನೇಷನ್ ಇರುತ್ತೆ, ಮೊಸರು ಇಷ್ಟಪಡೋರು ಮೊಸರು ತಿನ್ಬೋದು, ಹಾಗೇನೂ ಬರೀ ಹಾಗೆ ತಿಂದ್ರಂತೂ ಇನ್ನೂ ಟೇಸ್ಟಿಯಾಗಿರುತ್ತೆ। ಇಷ್ಟೇ, ಕ್ಯಾರೆಟು ಆಲೂಗಡ್ಡೆ ಹಸಿ ಬಟಾಣಿ ಇದ್ದರೆ ಹಾಕ್ಕೊಬೋದು, ಇಲ್ಲಾಂದರೆ ಬರೀ ಕ್ಯಾರೆಟ್ ಆಲೂಗಡ್ಡೆ ಮೆಣಸಿನ್ಕಾಯಿ ಸಾಕು। ಒಂದು ಸಾರಿ ನೀವು ಮನೆಯಲ್ಲಿ ಮಾಡಿ ನೋಡಿ, ಒಂದು ಡಿಫ್ರೆಂಟ್ ಆಗಿರೋ ಏನೋ ಟೇಸ್ಟಿಯಾಗಿರೋ
ಒಂದು ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ಈವ್ನಿಂಗ್ ಸ್ನ್ಯಾಕ್ಗೆ ಬೇಕು ಅಂದರೆ ನೀವು ಒಂದು 5 ಗಂಟೆ ಹಂಗೆ ಮಾಡ್ಕೊಳ್ಬೋದು. 5 PM ಸ್ನ್ಯಾಕ್ಸ್ನ ಈ ಥರ ಮಾಡಿಕೊಂಡು ಒಂದು ಗ್ಲಾಸು ಮಸಾಲ ಟೀ ಇಲ್ಲ ಕಾಫಿ ಇದ್ಬಿಟ್ರೆ ಅಂತೂ ಅದಕ್ಕಿಂತ ಯಾವ ಹೋಟ್ಲಿಗೆ ಹೋಗೋದು ನೀವು ಬೇಕಾಗೇ ಇಲ್ಲ. ನನಗೆ ಯಾವಾಗಲೂ ಟೀ ತುಂಬ ಇಷ್ಟ ಆಗುತ್ತೆ. ನೋಡಿ ಸಬ್ಬಕ್ಕಿ ಅದನ್ನು ನೋಡಿ ಎಷ್ಟು ಬಿಡಿ ಬಿಡಿಯಾಗಿದೆ. ಶೇಂಗಾ ಪೌಡ್ರ್ ಹಾಕಿದ್ದೀನಿ. ಈ ಥರ ಬಿಡಿ ಬಿಡಿಯಾಗಿರುತ್ತೆ. ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಸೇಂದಾ ನಮಕ್ ನಾನು ಇವಾಗ ಹಾಕ್ತಾ ಇದ್ದೀನಿ ನೋಡಿ. ಸೇಂದಾ ನಮಕ್ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತೀನಿ. ಆಮೇಲೆ ಗಾರ್ನಿಷಿಂಗ್ಗೆ ಕೊತ್ತಂಬರಿ ನಿಂಬೆಹಣ್ಣಿಂದು ಜ್ಯೂಸ್ನ ಆ್ಯಡ್ ಮಾಡ್ಕೊಳ್ಬೇಕು. ಇವಾಗ ತುಂಬ ಪ್ರೆಸ್ ಮಾಡಬಾರ್ದು. ಮೇಲ್ಮೇಲಿಂದನೇ ಈ ಥರ ಮೇಲ್ಮೇಲಿಂದನೇ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಒತ್ತಿ ಒತ್ತಿ ಪ್ರೆಸ್ ಮಾಡಿ ಮಾಡಿದ್ರೆ ಅದೆಲ್ಲ ಒಂಥರ ಮುದ್ದೆ ಮುದ್ದೆ ಥರ ಆಗ್ಬಿಡುತ್ತೆ. ಬಿಡಿ ಬಿಡಿಯಾಗಿ ಇರಬೇಕು ಸಬ್ಬಕ್ಕಿ, ಮುತ್ತುಗಳ ಥರ ಇರಬೇಕು. ಆವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ ನಾನು ನಿಂಬೆಹಣ್ಣು ರಸನ ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕಿ 2 ನಿಮಿಷ ನೀವು ಬಾಂಡ್ಲಿನಲ್ಲಿ ಫ್ರೈ ಮಾಡಿದ್ರೆ ಸಾಕು. ಜಾಸ್ತಿ ಬಿಸಿನಲ್ಲಿ ಜಾಸ್ತಿ ಊರಿನಲ್ಲಿ ಲಾಸ್ಟ್ ಫ್ರೈ ಮಾಡಬಾರ್ದು. ನೋಡಿ ಇವಾಗ ಇದು ರೆಡಿಯಾಗಿದೆ. ಇದ್ರ ಜೊತೆ ಒಂದು ಗ್ಲಾಸ್ ಕಾಫಿ ಇಲ್ಲ ಟೀ ಇದ್ದರೆ ಸಖತ್ತಾಗಿರುತ್ತೆ. ಇಷ್ಟೇ ಇವತ್ತಿನ ರೆಸಿಪಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಬೇಕಾಗಿರೋ ರೆಸಿಪಿಗಳೆಲ್ಲ ಮುಂದಿನ ದಿನಗಳು ಬರುತ್ತೆ. ಎಲ್ಲ ಥರ ಬ್ರೇಕ್ಫಾಸ್ಟು, ಲಂಚು, ಡಿನ್ನರ್ ಎಲ್ಲ ಥರ ಮಾಡಿ ನಾನು ಇದು ಮಾಡ್ತೀನಿ. ನೋಡಿ ಇವಾಗ ಟೀ ಮಾಡ್ತಾ ಇದ್ದೀನಿ. ನಾನು ಯಾವಾಗಲೂ ಎವರೆಸ್ಟ್ ಮಸಾಲ ಟೀನೇ ಜಾಸ್ತಿ ಕುಡಿಯೋದು. ಕೆಲವೊಬ್ರು ಪಿತ್ತ ಆಗುತ್ತೆ ಟೀ, ಅವ್ರ ಬಾಡಿಗೆ ಆಗಲ್ಲ ಅಂತಾರೆ. ಅವ್ರು ಕಾಫಿ ಕುಡಿದ ಅಭ್ಯಾಸ ಇರುತ್ತೆ. ಅವ್ರವ್ರ ಇಷ್ಟ, ಅವ್ರವ್ರ ಬಾಡಿಗೆ ಏನು ಅಡ್ಜಸ್ಟ್ ಆಗುತ್ತೋ ಅದನ್ನೇ ಮಾಡ್ಕೊಳ್ಬೇಕು. ನಾನೇನು ಎಲ್ಲರೂ ಟೀ ಕುಡೀರಿ ಅಂತಲೇ ಹೇಳ್ತಾ ಇಲ್ಲ. ಹಾಲು ಕುಡಿಯೋರು ಕುಡಿತಾರೆ, ಬಾದಾಮ್ ಮಿಲ್ಕ್ ಕುಡಿಯೋರು ಕುಡಿತಾರೆ. ಕೆಲವೊಬ್ರಿಗೆ ಏನೂ ಅಭ್ಯಾಸ ಇರಲ್ಲ. ಬೆಳಗ್ಗೆ ಏನು ಕುಡಿದ್ರಿ ಅಂತ ಏನಾಯಿತು ಅಂತ ಕೇಳಿದ್ರೆ ಏನೂ ಇಲ್ಲ, ನಮಗೆ ಕಾಫಿ ಟೀ ಕುಡಿಯೋ ಅಭ್ಯಾಸ ಇಲ್ಲ ಅಂತಲೂ ಹೇಳ್ತಾರೆ. ಅದು ಗುಡ್ ಹ್ಯಾಬಿಟು. ನಾವು ಯಾವ ಥರ ಅಭ್ಯಾಸ ಮಾಡ್ಕೊಂಡಿರ್ತೀವೋ ಅದೇ ಅದೇ ಥರನೇ ಇರುತ್ತೆ ನಮ್ಮ ಬಾಡಿನೂ. ನನಗೆ ದಿನಕ್ಕೆ 1 ಟೈಮ್ ಆದರೂ ಈ ಥರ ಟೀ ಬೇಕೇ ಬೇಕಾಗುತ್ತೆ. ನನಗೆ ಆಫೀಸಲ್ಲೂ ಎಷ್ಟೋ ಸಾರಿ ಬೇಡ ಅಂದ್ಕೊಂಡಿರ್ತೀನಿ, ಬಟ್ ಏನೂ ಮಾಡೋಕ್ಕಾಗಲ್ಲ. ಆಫೀಸಲ್ಲಿ ಕುಡ್ದೂ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಮನೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಕುಡಿದ ಅಭ್ಯಾಸ ಆಗಿರುತ್ತೆ. 3 ದಿವಸ ಅವಾಯ್ಡ್ ಮಾಡಿರ್ತೀನಿ, 4ನೇ ದಿವಸ ಮತ್ತೆ ನನಗೆ ಟೀ ಬೇಕೇ ಬೇಕು. ಏನೂ ಮಾಡೋಕ್ಕಾಗಲ್ಲ, ಟೀ ಅದಿಲ್ಲದೇ ಇರೋಕ್ಕಾಗೋದೇ ಇಲ್ಲ, ಹಾಗಾಗ್ಬಿಡುತ್ತೆ. ಈ ಥರ ನೋಡಿ ಇಷ್ಟೇ. ಇದಕ್ಕೆ ಬೇಕು ಅಂದರೆ ಏನಾದರೂ ಶೀತ ಕಫ ಇದ್ದವರು ಶುಂಠಿ ಮತ್ತು ಮೆಣಸು ಕುಟ್ಕೊಂಡು ಹಾಕ್ಕೊಂಡ್ರೆ ಎಲ್ಲ ಗಂಟಲೆಲ್ಲ ಕ್ಲೀನ್ ಆಗುತ್ತೆ, ಚೆನ್ನಾಗಿರುತ್ತೆ. ಯಾವ ಮೆಡಿಸಿನ್ ಬೇಕಾಗಿಲ್ಲ, ಭಯ ಪಟ್ಕೊಂಡು ಡಾಕ್ಟ್ರ್ ಹತ್ರ ಹೋಗೋದು ಬೇಕಾಗಿಲ್ಲ. ನಮ್ಮ ಫುಡ್ಡಲ್ಲೇ ನಾವೇ ಎಲ್ಲ ಸರಿ ಮಾಡಿಕೊಂಡ್ರೆ ಡಾಕ್ಟ್ರ್ ಹತ್ರ ಹೋಗೋ ಅವಶ್ಯಕತೆನೇ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ. ನೋಡಿ ಇಷ್ಟು ಟೀ ಸಾಕು ನನಗೆ, ಇಷ್ಟೇ ಕುಡಿಯೋದು. ಬ್ರೇಕ್ಫಾಸ್ಟ್ ಆದಮೇಲೆ ಇಷ್ಟೇ ಕುಡಿಯೋದು, ಬೆಳಗ್ಗೆ ಸ್ವಲ್ಪ ಕುಡಿದಿರ್ತೀನಿ ಅಷ್ಟೇ. ನೋಡಿ ಥ್ಯಾಂಕ್ ಯು, ಧನ್ಯವಾದ.